ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ವತಿಯಿಂದ ಮತ್ತೊಂದು ಹೊಸ ಸಾಫ್ಟ್ವೇರ್ನ ಕಲಿಸ್ಕೊಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಹಲವಾರು ಸಾಫ್ಟ್ವೇರ್ಗಳ ಬಗ್ಗೆ ಕಲಿತಾ ಬಂದಿದ್ದೀವಿ. ಆ ವಿಡಿಯೋ ಎಲ್ಲ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡಿ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರ್ರಿ. ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಫ್ಯೂಚರಲ್ಲಿ ನಾವು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ಸೊ ಅದರ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಸೊ ಬನ್ನಿ, ನೇರವಾಗಿ ಇವತ್ತಿನ ಹೊಸ ಸಾಫ್ಟ್ವೇರ್ ಬಗ್ಗೆ, ಅದರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟು, ಸೊ ಆ ಸಾಫ್ಟ್ವೇರ್ ಏನು, ಆ ಸಾಫ್ಟ್ವೇರ್ ಎಲ್ಲಿ ಬಳಸ್ತಾರೆ, ಆ ಸಾಫ್ಟ್ವೇರ್ ಉಪಯೋಗಿಸೋದು ಹೇಗೆ, ಆ ಸಾಫ್ಟ್ವೇರಿಂದ ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ, ಬನ್ನಿ. ಸೊ ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋ ಸಾಫ್ಟ್ವೇರ್ ಹೆಸರು, ಇವತ್ತು ನಿಮಗೆ ಹೇಳ್ಕೊಡ್ತಾ ಇರೋ ಹೊಸ ಸಾಫ್ಟ್ವೇರ್ ಹೆಸರು ಕಜಾಮ್ ಅಂತೇಳಿ, KAZAM ಅಂತೇಳಿ. ಸೊ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, KAZAM ಇಲ್ಲಿದಲ್ವಾ, ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿದ್ರಲ್ವಾ, ಈ ಥರ ಒಂದು ಸಿಂಪಲ್ ಆಗಿದೆ ಸಾಫ್ಟ್ವೇರು. ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ, ಬನ್ನಿ. ಸೊ ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ಈ ಸಾಫ್ಟ್ವೇರ್ನ ನೀವೇನಾದರೂ ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ, ಸೊ ನಿಮ್ಮ ಉಬುಂಟು ಪ್ಲೇ ಸ್ಟೋರ್ ಇರುತ್ತಲ್ವ, ಉಬುಂಟು ಆ್ಯಪ್ ಸ್ಟೋರ್, ಇಲ್ಲಿ ಹೋಗಿ ನೀವು ಕಜಾಮ್ ಅಂತ ಕೊಟ್ಟರೆ ಅದು ರೆಕಾರ್ಡ್ ಆಗುತ್ತೆ. KAZAM ಇಲ್ಲಿ ಕಾಣಿಸುತ್ತಲ್ವಾ. ಸೊ ಇಲ್ಲಿ ನೋಡಿ, ನೀವು ಡೈರೆಕ್ಟಾಗಿ ಇನ್ಸ್ಟಾಲ್ ಅಂತ ಕೊಡ್ಬೋದು. ನನ್ನ ಕಂಪ್ಯೂಟ್ರಲ್ಲಿ ಇನ್ಸ್ಟಾಲ್ ಆಗಿರೋದ್ರಿಂದ ಅದು ಇನ್ಸ್ಟಾಲ್ಡ್ ಅಂತ ತೋರಿಸ್ತಾ ಇದೆ. ಇದನ್ನು ಕ್ಲೋಸ್ ಮಾಡ್ತೀನಿ. ಬನ್ನಿ, ಇದ್ರ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಕಜಾಮ್ ಅನ್ನೋದು ಮುಖ್ಯವಾಗಿ ಇದು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮಿಗೆ ಮಾತ್ರ ಸಪೋರ್ಟ್ ಮಾಡುವಂಥ ಒಂದು ಸಾಫ್ಟ್ವೇರ್ ಇದು. ಸೊ ಈ ಕಜಾಮ್ ಅನ್ನೋದು ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಅಂದರೆ ಸ್ಕ್ರೀನಲ್ಲಿ ನೀವು ಏನೇನು ಚಟುವಟಿಕೆ ಮಾಡ್ತಾ ಇರ್ತೀರಲ್ವ, ಸೊ ಆ ಚಟುವಟಿಕೆ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೀವೇನಾದರೂ ಮಾತಾಡಿದರೆ ನಿಮ್ಮ ಮೈಕ್ ಮೂಲಕ, ನೀವು ಇಯರ್ಫೋನ್ ಕನೆಕ್ಟ್ ಮಾಡಿರ್ತೀರ, ಆ ಮೈಕ್ ಮೂಲಕ ನೀವೇನಾದರೂ ರೆಕಾರ್ಡ್ ಮಾಡ್ತಾ ಇದ್ದೀರ ಅಂದರೆ, ನೀವೇನಾದರೂ ಮಾತಾಡ್ತಾ ಇದ್ದೀರ ಅಂದರೆ ಅದು ಕೂಡ ನೀಟಾಗಿ ರೆಕಾರ್ಡ್ ಆಗುತ್ತೆ. ಅಷ್ಟೇ, ಯಾಕೆ ನಾನೇನು ಮಾತಾಡ್ತಾ ಇದ್ದೀನಲ್ವಾ, ನನ್ನ ಮೈಕ್ ಮೂಲಕ ಈ ವಾಯ್ಸ್ ಕೂಡ ಈ ರೆಕಾರ್ಡಿಂಗ್ ಸಾಫ್ಟ್ವೇರ್ ಒಳಗಡೆ ರೆಕಾರ್ಡ್ ಆಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಮುಖ್ಯವಾದ ವಿಷಯ ನಿಮಗೆ ಹೇಳೋಕೆ ನಾನು ಇಷ್ಟಪಡ್ತೀನಿ. ಈ ಸಾಫ್ಟ್ವೇರ್ ಕಜಾಮ್ ಸಾಫ್ಟ್ವೇರು ಲಿನಕ್ಸ್ ಆಪ್ರೇಟಿಂಗ್ ಸಿಸ್ಟಮಿಗೆ ಮಾತ್ರ ಸಪೋರ್ಟ್ ಮಾಡೋದು. ಸೊ ಅದರಲ್ಲೂ ನಾವು ಉಬುಂಟು ಆಪ್ರೇಟಿಂಗ್ ಸಿಸ್ಟಮ್ ಬಳಸ್ತಾ ಇರೋದ್ರಿಂದ ಸೊ ಇದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ವಿಂಡೋಸ್ಗೆ ಇದು ಸಪೋರ್ಟ್ ಮಾಡಲ್ಲ. ನಾನು ಹೇಳೋದಿಷ್ಟೇ, ಇದುವರೆಗೂ ನೀವು ಏನು ವೀಡಿಯೋಸ್ನ ನೋಡ್ತಾ ಇದ್ದೀರಲ್ವ ನಮ್ಮ ಚಾನಲಲ್ಲಿ ಸ್ವಯಂ ಕಲಿಕಾ ಘಟಕಗಳು, ಆ ವಿಡಿಯೋ ಸರಣಿ ನೀವೇನು ನೋಡ್ತಾ ಇದ್ದೀರಲ್ವ, ಪ್ರತಿಯೊಂದು ವೀಡಿಯೋಸ್ನ ನಾವು ಉಬುಂಟು ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಾವು ಮಾಡ್ತಾ ಇರೋದು. ಅದರಲ್ಲೂ ಉಬುಂಟು ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು, ಉಬುಂಟುನಲ್ಲಿ ಏನೇನು ಸಾಫ್ಟ್ವೇರ್ ಟೂಲ್ಗಳಿದೆಯಲ್ಲ ಅದನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು, ಅದನ್ನು ಬಳಸೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡಬೇಕಂತೇಳಿ ಈ ಥರ ವೀಡಿಯೋಸ್ನೆಲ್ಲ ಮಾಡಿ ನಾವು ಶೇರ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಪ್ರೋಸೆಸ್ ಎಲ್ಲ ನಾವು ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಮೂಲಕನೇ ನಾವು ಮಾಡ್ತಾ ಇರೋದು. ಸೊ ಬನ್ನಿ, ಇವಾಗ ಕಜಾಮ್ ಬಗ್ಗೆ ಕಲಿಯೋಣ. ಸೊ ಕಜಾಮ್ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಅಂತ ನಾನು ಹೇಳಿದ್ದಲ್ವಾ. ಸೊ ಸ್ಕ್ರೀನ್ ರೆಕಾರ್ಡಿಂಗ್ ಅಂದರೆ, ಸೊ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನೀವು ಏನಾದರೂ ಒಂದು ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀರಾ, ಒಂದು ಫೋಲ್ಡರ್ ಓಪನ್ ಮಾಡಿದರೆ ಇದು ಕೂಡ ರೆಕಾರ್ಡ್ ಆಗುತ್ತೆ. ಅದಲ್ಲದೆ ನಿಮಗೆ ಏನಾದರೂ ಒಂದು ಸ್ಪ್ರೆಡ್ಶೀಟ್ ಓಪನ್ ಮಾಡ್ತೀರಾ, ಇದು ಕೂಡ ಓಪನ್ ಆಗುತ್ತೆ. ಕ್ಯಾಲ್ಸಿ ನೋಡಿ, ನೀವು ಏನು ಚಟುವಟಿಕೆ ಮಾಡ್ತೀರಾ ಸ್ಕ್ರೀನ್ ಮೇಲೆ ನಾನೇನು ತೋರಿಸ್ತಾ ಇದ್ದೀನಿ ಅದೆಲ್ಲ ರೆಕಾರ್ಡ್ ಆಗುತ್ತೆ. ಅದು ಬಿಟ್ಟರೆ ನೀವೇನಾದರೂ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ, ಇದನ್ನು ಕೂಡ ನೀವು ರೆಕಾರ್ಡ್ ಮಾಡ್ಬೋದು. ಅದಲ್ಲದೆ ನೀವೇನಾದರೂ ಒಂದು ವೆಬ್ಸೈಟ್ನ ಓಪನ್ ಮಾಡಿ ಏನಾದರೂ ಚೆಕ್ ಮಾಡಬೇಕು ಅಂದರೆ, ಅಥವಾ ಏನಾದರೂ ವೀಡಿಯೋ ನೋಡಬೇಕಂದ್ರೆ ಅದು ಕೂಡ ರೆಕಾರ್ಡ್ ಆಗುತ್ತೆ. ಯಾವುದಾದ್ರೂ ಒಂದು ಸಿಂಪಲಾಗಿ ಒಂದು ವೆಬ್ಸೈಟ್ನ ಓಪನ್ ಮಾಡೋದಾದರೆ, ಸೊ ನಾನು ಏನೇನು ಚಟುವಟಿಕೆ ಮಾಡ್ತಾ ಇರ್ತೀನಿ ಸ್ಕ್ರೀನ್ ಮೇಲೆ, ಜೊತೆಗೆ ನನ್ನ ವಾಯ್ಸ್ ಸಮೇತ ಅದು ರೆಕಾರ್ಡ್ ಆಗ್ತಾ ಹೋಗುತ್ತೆ. ನೋಡಿದ್ರಲ್ವ, ಈ ರೀತಿಯಲ್ಲಿ ಎಲ್ಲ ನಾನು ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಈಗ ಈ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಇದನ್ನು ಸದ್ಯಕ್ಕೆ ನಾನು ಮಿನಿಮೈಸ್ ಮಾಡ್ತೀನಿ. ಸೊ ಈ ಸಾಫ್ಟ್ವೇರ್ ಬಗ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಸೊ ಕಜಾಮ್ ಅನ್ನೋ ಸಾಫ್ಟ್ವೇರು, ಸೊ ಇದು, ಸೊ ಪ್ರತಿ ಸಾರಿ ನೀವು ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಮೊದಲಿಂದ ಓಪನ್ ಮಾಡೋಣ. ಇದು ನಾನು ಇಲ್ಲಿ ಶಾರ್ಟ್ಕಟ್ ಮಾಡಿದ್ದೀನಿ, ಓಪನ್ ಮಾಡ್ತೀನಿ ನಾನು ಇಲ್ಲಿ. ಈ ಥರ ಓಪನ್ ಆಗುತ್ತೆ. ಇದೇ ಸಾಫ್ಟ್ವೇರು, ನಾನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ಮೇಲೆ ಅದನ್ನು ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಇದ್ರ ಲೇಔಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ನಾವು ಎರಡು ಅಂಶಗಳು ಮಾಡ್ಬೋದು. ಸೊ ಇದು ನಮಗೆ ಈ ಸಾಫ್ಟ್ವೇರ್ ಕಜಾಮ್ ಅನ್ನೋ ಸಾಫ್ಟ್ವೇರ್ ನಮಗೆ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಅದ್ರ ಜೊತೆಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಸೊ ಫಸ್ಟ್ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಈ ಟೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಫೈಲ್ ಅನ್ನೋದು ಪ್ರಿಫರೆನ್ಸಸ್, ಇಲ್ಲಿ ಹೋಗಿ ನಾನು ಚೆಕ್ ಮಾಡಿದರೆ, ಸೊ ಜನರಲಲ್ಲಿ ಸ್ಪೀಕರಿಂದ ರೆಕಾರ್ಡ್ ಮಾಡಬೇಕಂದ್ರೆ ಇದೆಲ್ಲ ಆಪ್ಷನ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ. ಸೊ ಮೈಕ್ರೋಫೋನಿಂದ ಅಂದರೆ ನಾವೇನಾದರೂ ಇಯರ್ಫೋನ್ನ ಕನೆಕ್ಟ್ ಮಾಡಿ ನಮ್ಮ
ಇಯರ್ಫೋನ್ ಮೈಕ್ ಮೂಲಕ ನಾವು ಏನಾದರೂ ಮಾತಾಡ್ತಾ ಇದ್ದೀವಿ ಅಂದರೆ ಆ ವಾಯ್ಸ್ ಕೂಡ ರೆಕಾರ್ಡ್ ಮಾಡಲಿಕ್ಕೆ ಇದೆಲ್ಲ ಸೊ ಸೆಟ್ಟಿಂಗ್ಸಲ್ಲಿ ಎನೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಸ್ಕ್ರೀನ್ ಕಾಸ್ಟಿಂಗ್. ಸ್ಕ್ರೀನ್ ಕಾಸ್ಟಿಂಗ್ ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್, ಅದರ ಫ್ರೇಮ್ ರೇಟ್ ಎಷ್ಟಿದೆ, ಮಿನಿಮಮ್ ಡಿಫಾಲ್ಟ್ 15 ಅಂತ ಇರುತ್ತೆ. ಸೊ ರೆಕಾರ್ಡ್ ವಿತ್ ಇದೆಲ್ಲ ವಿಡಿಯೋ ಸಪೋರ್ಟಿಂಗ್, ಏನಕ್ಕಂದರೆ ಇದೆಲ್ಲ ರೆಕಾರ್ಡಿಂಗ್ ಅಂದರೆ ವೀಡಿಯೋ ಆಗುತ್ತಲ್ವಾ, ಅದ್ರ ಬೇರೆ ಬೇರೆ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಹೋಗುತ್ತಿದ್ದು. ಅದಲ್ಲದೆ ಆಟೋಮೆಟಿಕ್ ಫೈಲ್ ಸೇವಿಂಗ್, ಫೈಲ್ ಸೇವ್ ಮಾಡಬೇಕಂದ್ರೆ ಮ್ಯಾನ್ಯಲಿ ಮಾಡ್ಬೋದು ಅಥವಾ ಆಟೋಮೆಟಿಕ್ ಫೈಲ್ ಸೇವ್ ಮಾಡ್ಬೋದು. ನಾನು ಮ್ಯಾನ್ಯುವಲ್ ಆಗಿ ಮಾಡಿದ್ದೀನಿ ನಾನಿಲ್ಲಿ. ಸೊ ಅದಲ್ಲದೆ ನಿಮಗೆ ಡೈರೆಕ್ಟ್ರಿ, ಇದು ಸೇವ್ ಆಗೋ ಪಾತು, ಈ ಫೈಲ್ ಎಲ್ಲಿ ಸೇವ್ ಆಗಬೇಕಂತ ಅದು ತೋರಿಸುತ್ತೆ. ಅದಲ್ಲದೆ ನಿಮಗೆ ಇದು ಸ್ಕ್ರೀನ್ ಕಾಸ್ಟಿಂಗ್ ಆಯಿತು. ನೆಕ್ಸ್ಟ್ ಬಂದು ಸ್ಕ್ರೀನ್ ಕಾಸ್ಟ್ ಅಥವಾ ಸ್ಕ್ರೀನ್ ರೆಕಾರ್ಡಿಂಗ್, ಎರಡೂ ಒಂದೇ. ನೆಕ್ಸ್ಟ್ ಬಂದು ಸ್ಕ್ರೀನ್ ಶಾಟ್. ಸೊ ಸ್ಕ್ರೀನ್ ಶಾಟ್ ತೊಗೋಬೇಕಂದ್ರೆ ನಾವು ಮೊಬೈಲಲ್ಲೂ ಸ್ಕ್ರೀನ್ ಶಾಟ್ ತೊಗೊಳ್ತೀವಲ್ವ, ಸೊ ನಮಗೆ ಏನಾದರೂ ಎಲ್ಲಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬೇಕಿದ್ದಾಗ. ಅದೇ ರೀತಿ ನೀವು ನಿಮ್ಮ ಡೆಸ್ಕ್ಟಾಪ್ ಸ್ಕ್ರೀನ್ನ ಅಥವಾ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್, ನಿಮಗೆ ಎಲ್ಲಿ ಬೇಕೋ ಯಾವ ಸೆಕ್ಷನ್ ಬೇಕೋ ಅದನ್ನು ಸ್ಕ್ರೀನ್ ಶಾಟ್ ತೊಗೋಬೋದು. ಅದೇನು ಅಂತ ನಿಮಗೆ ಸ್ವಲ್ಪ ಅದರಲ್ಲೇ ತೋರಿಸ್ತೀನಿ ನಾನು ನಿಮಗೆ. ಸೊ ಶಟರ್ ಸೌಂಡ್ ಇದೆ, ಆನ್ ಇರಬೇಕು ಆಫ್ ಇರಬೇಕಂತ. ಶಟರ್ ಟೈಪ್ ಇದೆ, ಸೊ ಕ್ಯಾನಾನ್ 7D ಇದೆ ಆ್ಯಂಡ್ ನಿಕಾನ್ D80 ಅಂತ, ಇವೆರಡು ಆಪ್ಷನ್ಸ್ ಇದೆ ನಿಮಗೆ ಶಟರ್ ಸೌಂಡು. ಅದಲ್ಲದೆ ನಿಮಗೆ ಡೈರೆಕ್ಟ್ರಿ, ಇದು ಕೂಡ ಎಲ್ಲಿ ಸೇವ್ ಆಗಬೇಕು ಅಂತ ಹೇಳ್ತಾ ಇದೆ. ಇದು ಸಿಂಪಲ್. ಅದಲ್ಲದೆ ನಿಮಗೆ ಹೆಲ್ಪ್ ಅಲ್ಲ ಹೋದರೆ ನಿಮಗೆ ಈ ಟೂಲ್ ಬಗ್ಗೆ ಅಥವಾ ಈ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಇದು ಮಾಡ್ಬೋದು ನೀವು. ಸೊ ಇವಾಗ ಡೈರೆಕ್ಟಾಗಿ ನೋಡ್ತಾ ಹೋಗೋಣ ಮನೆ. ಸ್ಕ್ರೀನ್ ಕಾಸ್ಟ್ ಇದು ತುಂಬ ಸಿಂಪಲ್ ಸಾಫ್ಟ್ವೇರು, ಬಳಸೋಕೆ ಕೂಡ ತುಂಬ ಈಸಿ, ಸೊ ತುಂಬ ಉಪಯೋಗ ಆಗುವಂಥ ಸಾಫ್ಟ್ವೇರು. ಸೊ ಇದ್ರ ಬಗ್ಗೆ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ. ಸ್ಕ್ರೀನ್ ಕಾಸ್ಟು, ಸ್ಕ್ರೀನ್ ಶಾಟು, ನಾನು ಫಸ್ಟ್ ಸ್ಕ್ರೀನ್ ಶಾಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕ್ರೀನ್ ಶಾಟಲ್ಲಿ ಏನು ಮಾಡ್ತೀರಾ, ಇದರಲ್ಲಿ ನಾವು ಮೂರು ರೀತಿಯಲ್ಲಿ ನಾವು ಸ್ಕ್ರೀನ್ ಶಾಟ್ ತೊಗೋಬೋದು. ಒಂದು ಫುಲ್ ಸ್ಕ್ರೀನ್ ಅಂದರೆ ಸೊ ಫುಲ್ ಸ್ಕ್ರೀನ್ ಎಂಟೈರ್ ಸ್ಕ್ರೀನ್ ತೊಗೋಬೋದು. ನಂತರ ವಿಂಡೋ ಬೇಕಂದರೆ, ಸೊ ವಿಂಡೋ ಯಾವುದಂದರೆ ಇದು ನನ್ನ ಡೆಸ್ಕ್ಟಾಪ್ ಇದೆಯಲ್ಲ, ಇದು ಕೂಡ ಒಂದು ವಿಂಡೋ, ಅಥವಾ ಏನಾದರೂ ಒಂದು ಫೋಲ್ಡರ್ ಓಪನ್ ಮಾಡಿದ್ದೀನಿ ಅಂದರೆ ಇದು ಕೂಡ ಒಂದು ವಿಡಿಯೋ ವಿಂಡೋ. ಇದ್ರದ್ದು ಸ್ಕ್ರೀನ್ ಶಾಟ್ ಬೇಕಾದರೂ ತೊಗೋಬೋದು. ಅದಲ್ಲದೆ ಏನಾದರೂ ಒಂದು ಏರಿಯಾ ಅಂದರೆ, ಸೊ ಏರಿಯಾ ಸೆಲೆಕ್ಷನ್, ನಾನು ಇಷ್ಟು ಏರಿಯಾ ಸೆಲೆಕ್ಟ್ ಮಾಡ್ತೀನಿ ನಾನು ಇವಾಗ, ಇಷ್ಟು ಏರಿಯಾ ಮಾತ್ರ. ಇದು ಮಾತ್ರ ಸ್ಕ್ರೀನ್ ಶಾಟ್ ತೊಗೋಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಪ್ರೆಸ್ ಮಾಡಿ, ಇವಾಗ ಕ್ಯಾಪ್ಚರ್ ಅಂತ ಕೊಡ್ತೀನಿ ನಾನು. 3, 2, 1 ಗೋ, ರೆಕಾರ್ಡ್ ಆಯಿತು. ಇದು ಎಲ್ಲಿ ಸೇವ್ ಮಾಡಬೇಕಂತ ಕೇಳುತ್ತೆ ಇದು. ಸೊ S1 ಅಂತ ನಾನು ಕೊಡ್ತೀನಿ, ಸುಮ್ಮನೆ ಸೇವ್ ಅಂತ ಕೊಡ್ತೀನಿ. ಈಗ ಅದು ಸ್ಕ್ರೀನ್ ಶಾಟ್ ರೆಕಾರ್ಡ್ ಆಯಿತು, ಸೇವ್ ಆಗಿದೆ. ಈಗ ಮತ್ತೆ ಫುಲ್ ಸ್ಕ್ರೀನ್ ಒಂದು ಸ್ಕ್ರೀನ್ ಶಾಟ್ ತೊಗೊಳ್ತೀನಿ ನಾನು. ಫುಲ್ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡಿ ಕ್ಯಾಪ್ಚರ್ ಅಂತ ಕೊಟ್ಟರೆ 3, 2, 1 ಗೋ, ಸ್ಕ್ರೀನ್ ಶಾಟ್ ರೆಕಾರ್ಡ್ ಆಯಿತು, ಸೇವ್ ಅಂತ ಹೇಳುತ್ತೆ. ಮತ್ತೆ S2 ಅಂತ ನಾನು ಕೊಡ್ತೀನಿ, ಸೇವ್ ಅಂತ ನಾನು ಕೊಡ್ತೀನಿ. ಸೊ ಅದೇ ರೀತಿಯಲ್ಲಿ ವಿಂಡೋಸ್ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಮಾಡ್ಕೋಬೋದು. ಅದ್ರ ಜೊತೆಗೆ ಮೌಸ್ ಕರ್ಸರು ಇದು ರೆಕಾರ್ಡ್ ಆಗುತ್ತೆ, ಅಂದರೆ ಮೌಸ್ ಕರ್ಸರು ಅದು ಸ್ಕ್ರೀನ್ ಶಾಟ್ ಒಳಗಡೆ ಬರುತ್ತೆ. ಇದು ಟೈಮಿಂಗ್ಸು, ಎಷ್ಟು ಅದು ಸ್ಕ್ರೀನ್ ಶಾಟ್ ಅಥವಾ ಸ್ಕ್ರೀನ್ ಕಾಸ್ಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎಷ್ಟು ಸೆಕೆಂಡ್ಸ್ ಇರಬೇಕು ಅಂತ ಅದು ತೋರಿಸುತ್ತೆ ರೆಡಿ ಆಗೋಕ್ಕೆ. 3, 2, 1 ಅಂತ ಇದನ್ನು ನೀವು ಜಾಸ್ತಿ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಸೊ ನಾನು 3 ಇಟ್ಕೊಂಡಿದ್ದೀನಿ, ನೀವು ಜಾಸ್ತಿ ಬೇಕಾದರೆ ಮಾಡ್ಕೋಬೋದು. ಇವಾಗ ಇದನ್ನು ಈ ಫೈಲ್ ಎಲ್ಲಿದೆ ಅಂತ ನೋಡೋಣ, ಎಲ್ಲಿ ಸೇವ್ ಆಗಿದೆ ಅಂತ. ಇದು ಪಿಕ್ಚರ್ಸಲ್ಲಿರುತ್ತೆ, ನೋಡಿದ್ರೆ ಇದು ನಾನು ಏರಿಯಾ ಸೆಲೆಕ್ಟ್ ಮಾಡಿದೆ, ಇಲ್ಲಿದೆ ಅದು ನೋಡಿದ್ರ, ಆ ಏರಿಯಾ ಮಾತ್ರ ಅವಾಗ ಸೆಲೆಕ್ಟ್ ಮಾಡಿದ್ದಲ್ವ, ಅದು ಏರಿಯಾ ಸೆಕ್ಷನ್ ಇದು. ಸೊ ಬೇಕಂದರೆ ಇದು ಎಂಟೈರ್ ಸ್ಕ್ರೀನ್ ಇದು, ಸೊ ಎಂಟೈರ್ ಸ್ಕ್ರೀನ್ನ ರೆಕಾರ್ಡ್ ಮಾಡಿ ತೋರಿಸ್ತಾ ಇದೆ ಇದು. ಸೊ ಡೈರೆಕ್ಟಾಗಿ ಸ್ಕ್ರೀನ್ ಶಾಟ್ ತೊಗೊಳ್ಳಿಕ್ಕೆ ಸಹಾಯ ಆಯಿತು. ಈಗ ಇದನ್ನು ಕ್ಲೋಸ್ ಮಾಡೋಣ. ಇವಾಗ ಡೈರೆಕ್ಟಾಗಿ ನಾನು ನಿಮಗೆ ಸ್ಕ್ರೀನ್ ಕಾಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕ್ರೀನ್ ಕಾಸ್ಟ್ ಅಂದರೆ ಸ್ಕ್ರೀನಲ್ಲಿ ನೀವು ಚಟುವಟಿಕೆ ಮಾಡೋದನ್ನ ವೀಡಿಯೋ ಮಾಡೋದು. ಸೊ ವೀಡಿಯೋ ಮಾಡಬೇಕಂದ್ರೆ ಫಸ್ಟು ಇದರಲ್ಲಿ ಇದ್ರ ಲೇಔಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸ್ಕ್ರೀನ್ ಶಾಟ್ ಥರನೇ ಇದೇ ರೀತಿ ನಾವು ಸ್ಕ್ರೀನ್ ಕಾಸ್ಟಲ್ಲೂ ಫುಲ್ ಸ್ಕ್ರೀನ್ ಮಾಡ್ಬೋದು, ವಿಂಡೋ ಮಾಡ್ಬೋದು, ಅಥವಾ ಏರಿಯಾ ಯಾವುದಾದ್ರೂ ಸೆಕ್ಷನ್, ಇಷ್ಟು ಏರಿಯಾನಲ್ಲಿ ನಾನು ಮಾತ್ರ ಅದ್ರದ್ದು ಮಾತ್ರ ನಾನು ವೀಡಿಯೋ ರೆಕಾರ್ಡ್ ಮಾಡಬೇಕು ಅಂದರೆ ಮಾಡ್ಬೋದು, ಸ್ಕ್ರೀನಲ್ಲಿ ನಡೀತಾ ಇರೋದು. ಅದಲ್ಲದೆ ನಿಮಗೆ ಎಲ್ಲಿ ನೋಡ್ಬೋದು, ಸೊ ವೀಡಿಯೋನ ರೆಕಾರ್ಡ್ ಮಾಡಬೇಕಾದ್ರೆ ನನ್ನ ಮೌಸು, ಇದೇನು ಮೌಸ್ ಇದೆಯಲ್ಲ, ಮೌಸ್ ಕರ್ಸರು ರೆಕಾರ್ಡ್ ಆಗಬೇಕಾ ಅದು ಕೇಳ್ತಾ ಇದೆ. ಅದ್ರ ಜೊತೆಗೆ ಸೌಂಡ್ ಫ್ರಮ್ ಸ್ಪೀಕರ್ಸ್, ನೀವೇನಾದರೂ ಹಿಂದ್ಗಡೆಯಿಂದ ಒಂದು ಬ್ಯಾಕ್ಗ್ರೌಂಡ್ ಏನಾದರೂ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೀರಾ, ಹಾಡು ಏನಾದರೂ ಪ್ಲೇ ಮಾಡ್ತಾ ಇದ್ದೀರಾ, ಅಥವಾ ಏನಾದರೂ ವಾಯ್ಸ್ ಓವರ್ನ ವಾಯ್ಸ್ ಓವರ್ ಬರ್ತಾ ಇದೆ ಅಲ್ಲಿ ಹಿಂದ್ಗಡೆ ಅಂದಾಗ ಅದು ಕೂಡ ರೆಕಾರ್ಡ್ ಆಗುತ್ತೆ. ಅದ್ರ ಜೊತೆಗೆ ಸೌಂಡ್ ಫ್ರಮ್ ಮೈಕ್ರೋಫೋನ್, ಮೈಕ್ರೋಫೋನಿಂದ ನೀವೇನಾದರೂ ಮಾತಾಡ್ತಾ ಇದ್ದೀರಿ ಅಂದರೆ ಅಷ್ಟೇ, ಲೈಕ್ ಇವಾಗ ನಾನೇನು ಮೈಕ್ರೋಫೋನಿಂದ ಮಾತಾಡ್ತಾ ಇದ್ದೀನಲ್ವಾ, ಇದು ಕೂಡ ರೆಕಾರ್ಡ್ ಆಗುತ್ತೆ. ಇದನ್ನು ನಾನು ತೋರಿಸ್ತೀನಿ ಇವಾಗ. ಸೊ ಡೈರೆಕ್ಟಾಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಡೈರೆಕ್ಟಾಗಿ ನಾನು ಫುಲ್ ಸ್ಕ್ರೀನ್ ಮಾಡ್ತಾ ಇದ್ದೀನಿ, ಕ್ಯಾಪ್ಚರ್ ಅಂತ ಕೊಡ್ತೀನಿ ನಾನು. ಸೊ ಇವಾಗ 3, 2, 1 ಗೋ, ಈಗ ಕಜಾಮ್ ರೆಕಾರ್ಡಿಂಗ್ ವಿಡಿಯೋ ಸ್ಟಾರ್ಟ್ ಆಗಿದೆ. ಸೊ ಶಿಕ್ಷಕರಿಗೆ ಒಂದು ಚಿಕ್ಕ ಮಾತನ್ನ ರೆಕಾರ್ಡ್ ಆಗ್ತಾ ಇದೆ ಇವಾಗ ವಿಡಿಯೋ. ಸೊ ಶಿಕ್ಷಕರಿಗೆ ಒಂದು ಮಾತನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ನ ಬಳಸಿಕೊಂಡು ಶಿಕ್ಷಕರು, ನೀವು ನಿಮಗೆ ಇಷ್ಟವಾಗಿರುವಂತಹ ಕೆಲವು ವಿಷಯದ ಬಗ್ಗೆ ಅಥವಾ ನಿಮಗೆ ಗೊತ್ತಿರೋ ಒಂದು ವಿಷಯದ ಬಗ್ಗೆ, ಸೊ ಈ ಥರ ರೆಕಾರ್ಡಿಂಗ್ ಸಾಫ್ಟ್ವೇರ್ನ ಬಳಸಿಕೊಂಡು, ಕಜಾಮ್ನ ಬಳಸಿಕೊಂಡು ನೀವು ನಿಮಗೆ ಗೊತ್ತಿರೋ ವಿಷಯ, ಅದು ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಆರ್ಟ್ ಇರ್ಬೋದು, ಅಥವಾ ಏನಾದರೂ ಬೇರೆ ನಿಮಗೆ ರೆಗ್ಯುಲರ್ ಸಬ್ಜೆಕ್ಟ್ಸ್ ಏನಾದರೂ ನಿಮಗೆ ಒಂದು ಟಾಪಿಕ್ನ ತೊಗೊಂಡು,
ಸೊ ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಅಥವಾ ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಯಾವುದು ನಿಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಈ ಥರ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ನೀವು ರೆಕಾರ್ಡಿಂಗ್ ಮಾಡಿ ತೋರಿಸ್ಬೋದು. ಅದರಲ್ಲೂ ಇಲ್ಲೊಂದು ತೋರಿಸ್ತೀನಿ. ಸೊ ನಾವು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ವತಿಯಿಂದ ನಾವು ಹಲವಾರು ವೀಡಿಯೋಸ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆಯಲ್ವಾ, ಅದೆಲ್ಲ ನಾವು ಕಜಾಮ್ನ ಬಳಸ್ಕೊಂಡೇ ಮಾಡಿರೋದು. ಅದರ ಎಕ್ಸಾಂಪಲ್ಸ್ ನಿಮಗೆ ಕೊಡ್ತೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ತೋರಿಸ್ತೀನಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಪ್ರೆಸೆಂಟೇಷನ್ನ ಬಳಸ್ಕೊಂಡು, ಇಂಪ್ರೆಸ್ನ ಬಳಸ್ಕೊಂಡು, ಈ ಥರ ಕಜಾಮ್ನ ಬಳಸ್ಕೊಂಡು ಪ್ರೆಸೆಂಟೇಷನ್ನ ಇಂಪ್ರೆಸ್ನ ಮೂಲಕ ನಾವು ರಿವರ್ಸ್ ಆಫ್ ಕರ್ನಾಟಕ ಅಂತೇಳಿ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಅದನ್ನು ನಾನು ಪ್ಲೇ ಮಾಡ್ತೀನಿ ನಿಮಗೆ ನೋಡ್ಬೋದು. ಇಲ್ಲಿ ನೋಡಿ, ಸೊ ಪ್ರೆಸೆಂಟೇಷನಲ್ಲಿ ಕನ್ನಡದಲ್ಲೂ ಟೈಪ್ ಮಾಡಿದ್ದಾರೆ ಅವರು, ಮತ್ತು ಇಂಗ್ಲೀಷಲ್ಲೂ ಟೈಪ್ ಮಾಡಿದ್ದಾರೆ. ಇದನ್ನು ಪಾಸ್ ಮಾಡೋಣ. ಸೊ ಇನ್ನೊಂದು ವಿಷಯದ ಬಗ್ಗೆ ಇಲ್ಲಿ ಸ್ಕ್ರೀನ್ ಕಾಸ್ಟಿಂಗ್ ಮೂಲಕ ರೆಕಾರ್ಡಿಂಗ್ ಮಾಡಿದ್ದಾರೆ, ಅದು ಕನ್ನಡದಲ್ಲಿ ಟೈಪ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀವಿ ನಾವು. ಇದೆಲ್ಲ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ದಯವಿಟ್ಟು ಹೋಗಿ ನೋಡಿ. ನೋಡಿ ಈ ಥರ. ಇದಲ್ಲದೆ ನಿಮಗೆ ಹಲವಾರು ವಿಷಯದ ಬಗ್ಗೆ, ನೀವು ಒಂದು ವಿಷಯದ ಬಗ್ಗೆ ಈ ಥರ ರೆಕಾರ್ಡಿಂಗ್ ಮಾಡಿಕೊಂಡು ಮಕ್ಕಳ ಜೊತೆ ಶೇರ್ ಮಾಡ್ಕೋಬೋದು. ಏನಕ್ಕಂದರೆ ಇವತ್ತು ಆನ್ಲೈನ್ ಶಿಕ್ಷಣ ಕಲಿಕೆ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ, ಅದ್ರ ಬಳಕೆ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಥರ ಟೂಲ್ಸ್ ಅಥವಾ ಸಾಫ್ಟ್ವೇರ್ ತುಂಬ ಉಪಯೋಗ ಆಗುತ್ತೆ. ಅದರಲ್ಲೂ ಈ ಕಜಾಮ್ ಅಂತೂ ರೆಕಾರ್ಡಿಂಗ್ ಸಾಫ್ಟ್ವೇರ್ ತುಂಬ ಈಸಿ ಇದು ಕಲೀಲಿಕ್ಕೆ, ಜೊತೆಗೆ ಬಳಸಲಿಕ್ಕೆ. ನನ್ನ ಹತ್ರ ಹಲವಾರು ಸಾಫ್ಟ್ವೇರ್ಗಳಿದೆ. ಸೊ ಹಲವಾರು ಸಾಫ್ಟ್ವೇರ್ ನಾನು ಈಗ ಸದ್ಯಕ್ಕೆ ಬಳಸ್ತಾ ಇರೋದು ಕಜಾಮ್ ಸಾಫ್ಟ್ವೇರ್. ಕಜಾಮ್ ಸಾಫ್ಟ್ವೇರ್ ಇದೆ, ಅದ್ರ ಜೊತೆಗೆ ಸಿಂಪಲ್ ಸ್ಕ್ರೀನ್ ರೆಕಾರ್ಡರ್ ಅಂತೇಳಿ ಒಂದು ಸಾಫ್ಟ್ವೇರ್ ಇದೆ, ಅದ್ರ ಜೊತೆಗೆ OBS ಸ್ಟುಡಿಯೋ, ಓಪನ್ ಸ್ಕ್ರೀನ್ ಬ್ರಾಡ್ಕಾಸ್ಟರ್ ಅಂತ. ಸೊ OBS ಓಪನ್ ಬ್ರಾಡ್ಕಾಸ್ಟರ್ ಸಾಫ್ಟ್ವೇರ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಅದರ ಸ್ವಲ್ಪ ಅಡ್ವಾನ್ಸ್ ಸಾಫ್ಟ್ವೇರು, ಬೇಸಿಕ್ ಲೆವೆಲಲ್ಲಿ ಸ್ಟಾರ್ಟಿಂಗ್ ಸುಮ್ಮನೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋರಿಗೆ ಅದು ಈ ಕಜಾಮ್ ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ಇನ್ನೊಂದು ಇದರಲ್ಲಿ ಒಂದು ಈ ಕಜಾಮಲ್ಲಿ ಒಂದು ಅನಾನುಕೂಲ ಏನಂದರೆ, ಸೊ ಯಾರಾದರೂ ನಿಮಗೆ ವೆಬ್ ಕ್ಯಾಮ್ ಸಪೋರ್ಟ್ ಮಾಡೋದು, ಅದು ವೆಬ್ ಕ್ಯಾಮ್ ಮೂಲಕ ಯಾರಾದರೂ ಇನ್ಸ್ಟ್ರಕ್ಟರ್ ಅಥವಾ ಟೀಚರ್ ನೀವೇನಾದರೂ ಅದರಲ್ಲಿ ನೀವು ಕೂಡ ಕಾಣಿಸ್ಬೇಕು ಆ ರೆಕಾರ್ಡಿಂಗ್ ಪ್ರೋಸೆಸಲ್ಲಿ ಅಂತಂದರೆ, ಇಲ್ಲಿ ನೋಡ್ಬೋದು. ನೀವು ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಇಲ್ಲಿ ಇವರಿಲ್ಲಿ ಒಂದು ಸ್ಕ್ರೀನ್ ಮೂಲಕ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೆಳಗಡೆ ಅವರು ಮುಖ ಕೂಡ ನೀವು ನೋಡ್ಬೋದು. ಈ ರೀತಿಯಲ್ಲಿ ಇದು ಕ್ಯಾಪ್ಚರ್ ಆಗಲ್ಲ, ಇದು ಸೊ ಅವರ ಮುಖ ಎಲ್ಲ ಕ್ಯಾಪ್ಚರ್ ಆಗಲ್ಲ. ಸೊ ಇದನ್ನು ಮಾಡಬೇಕಂದ್ರೆ ನೀವು OBS ಸ್ಟುಡಿಯೋ ಅಂತೇಳಿ ಒಂದು ಸಾಫ್ಟ್ವೇರ್ನ ನೋಡಬೇಕಾಗುತ್ತೆ. OBS ಸ್ಟುಡಿಯೋ ಅಂತ ನಾನು ತೋರಿಸ್ತೀನಿ. ಸೊ ನನ್ನ ಹತ್ರ ಇರೋದು, ನಾವು ಜನ್ರಲ್ಲಾಗಿ ನಾವು ಮಾಡೋ ವೀಡಿಯೋಗೆ ನಾವು ಬಳಸೋದು ಕಜಾಮ್ ಬಳಸ್ತೀವಿ, ಜೊತೆಗೆ ಸಿಂಪಲ್ ಸ್ಕ್ರೀನ್ ರೆಕಾರ್ಡರ್ ಅಂತೇಳಿ ಇದೊಂದಿದೆ, ಇದನ್ನು ಬಳಸ್ತೀವಿ. ಇದು ಕೂಡ ಕಜಾಮ್ ಥರನೇ. ಅದ್ರ ಜೊತೆಗೆ OBS ಸ್ಟುಡಿಯೋ ಇದು ಸ್ವಲ್ಪ ಹೆವಿ ಸಾಫ್ಟ್ವೇರು, ಆದರೆ ತುಂಬ ಇದ್ರ ಬಗ್ಗೆ ಇನ್ನು ಬರೋ ದಿನಗಳಲ್ಲಿ ಒಂದು ವೀಡಿಯೋ ಮಾಡಿನೇ ಶೇರ್ ಮಾಡ್ತೀವಿ. ಏನಕ್ಕಂದರೆ ಇದು ಸ್ವಲ್ಪ ಅಡ್ವಾನ್ಸ್ಡು, ಇದರಲ್ಲಿ ಫೀಚರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಬಳಸೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಅದನ್ನು ಈಸಿ ಮಾಡಲಿಕ್ಕೆ ಮುಖ್ಯವಾಗಿ ಶಿಕ್ಷಕರಿಗೆ ಇದರ ಉಪಯೋಗನ ಪಡ್ಕೋಬೇಕಂತ ನಾವು ಮತ್ತೆ ಇನ್ನು ಬರೋ ದಿನಗಳಲ್ಲಿ ವೀಡಿಯೋ ಮಾಡಿನೇ ಶೇರ್ ಮಾಡ್ತೀವಿ. ಈ ಫೈಲ್ ಲೋಡ್ ಆಗ್ತಾ ಇದೆ, ಅಷ್ಟರೊಳಗಡೆ ನಾವು ಈ ವೀಡಿಯೋನ ಎಂಡ್ ಮಾಡೋಣ. ಸೊ ಈ ವೀಡಿಯೋನ, ಸೊ ಇಷ್ಟೊತ್ತು ನಾನು ಏನು ಮಾತಾಡಿದ್ದೀನಲ್ಲ ಇದು ರೆಕಾರ್ಡಿಂಗ್ ಆಯಿತು ನೋಡಿ, ಇದನ್ನು ನಾನು ಮಿನಿಮೈಸ್ ಮಾಡ್ತೀನಿ ಫಸ್ಟು. ಈಗ ನಾನು ಸ್ಕ್ರೀನ್ಕಾಸ್ಟ್ನ ಕಜಾಮ್ನ ಫಿನಿಶ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫಿನಿಶ್ ಅಂತ ಕೊಟ್ಟಾಗ ಇದು ಕೇಳುತ್ತೆ, ಸೊ ಕಂಟಿನ್ಯೂ ಅಂತ ಕೊಡ್ತೀನಿ. ಇದನ್ನು ಎಲ್ಲಿ ಸೇವ್ ಮಾಡಬೇಕು ಏನು, ಸೊ ಟೆಸ್ಟಿಂಗ್ ಕಜಾಮ್ ಅಂತ, ಕಜಾಮ್ 1 ಅಂತ ನಾನು ಕೊಡ್ತೀನಿ ಸುಮ್ಮನೆ. ಇದನ್ನು ನಾನು ಸೇವ್ ಅಂತ ಕೊಡ್ತೀನಿ. ಸೊ ಈಗ ನಾನು ಆ ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ. ವೀಡಿಯೋ ಕಜಾಮ್ ಟೆಸ್ಟಿಂಗ್ 1 ಅಂತ ಇಲ್ಲಿದೆ ನೋಡಿ. ಇದನ್ನು ನಾನು ಪ್ಲೇ ಮಾಡ್ತೀನಿ. ಇಷ್ಟೊತ್ತು ನಾನು ಏನು ರೆಕಾರ್ಡ್ ಮಾಡಿದ್ದಲ್ವಾ ಅದೆಲ್ಲ ಪ್ಲೇ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನೀವು ನಿಮಗೆ ಒಂದು ವಿಷಯದ ಬಗ್ಗೆ ರೆಕಾರ್ಡ್ ಮಾಡಿ ಸೇವ್ ಮಾಡ್ಕೋಬೋದು. ಸೊ ತುಂಬ ಈಸಿ ಇದು ಸಾಫ್ಟ್ವೇರು ಬಳಸಲಿಕ್ಕೆ. ಸೊ ದಯವಿಟ್ಟು ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿ. ಸೊ ಇದನ್ನು ಇದಲ್ಲದೆ ನಿಮಗೆ ನೀವೇನು ಈ ವೀಡಿಯೋನ ನೋಡ್ತಾ ಇದ್ದೀರಲ್ವಾ, ಈ ವೀಡಿಯೋ ಜಸ್ಟು ಸ್ಕ್ರೀನ್ ಕಾಸ್ಟಿಂಗ್ ಮಾತ್ರ ಮಾಡಿಲ್ಲ, ಇದರ ಜೊತೆಗೆ ನಾವು ವೀಡಿಯೋನ ಎಡಿಟ್ ಮಾಡ್ತೀವಿ. ಸೊ ವೀಡಿಯೋನ ಎಡಿಟ್ ಮಾಡಬೇಕಾಗುತ್ತೆ, ಜೊತೆಗೆ ಆಡಿಯೋನ ಎಡಿಟ್ ಮಾಡಬೇಕಾಗುತ್ತೆ, ನಮಗೆ ಬೇಡದೇ ಇರೋದನ್ನ ಸ್ವಲ್ಪ ಟ್ರಿಮ್ ಮಾಡಬೇಕಾಗುತ್ತೆ, ಕಟ್ ಮಾಡಬೇಕಾಗುತ್ತೆ. ಎಡಿಟಿಂಗ್ ತುಂಬ ಅವಶ್ಯಕತೆ ಇದೆ ಒಂದು ವೀಡಿಯೋ ಪ್ರೋಸೆಸ್ ಅಂದಮೇಲೆ.
ಸೊ ನಾವೇನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಲ್ಲ, ಅಲ್ಲಿ ನಾವು ಈ ಥರ ಸ್ಕ್ರೀನ್ ಕಾಸ್ಟಿಂಗ್ ಫಸ್ಟ್ ಬಳಸ್ತೀವಿ, ನಂತರ ವೀಡಿಯೋ ಎಡಿಟಿಂಗ್ ಬಳಸ್ತೀವಿ, ನಂತರ ಆಡಿಯೋ ಎಡಿಟಿಂಗು ಬಳಸ್ತೀವಿ, ಜೊತೆಗೆ ಒಂದು ಲೋಗೋ ಡಿಸೈನಿಂಗ್. ಈ ಅಷ್ಟೆಲ್ಲ ಯಾಕೆ, ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ಒಂದು ಲೋಗೋ ನೋಡಿದ್ರಿ, ಒಂದು ಸ್ಲೈಡ್ ನೋಡಿದ್ರಿ, ಅದರಲ್ಲಿ ತುಂಬ ಕಲರ್ಫುಲ್ಲಾಗಿ ಡಿಸೈನ್ ಮಾಡಿದ್ವಿ. ಈ ವಿಡಿಯೋ ಕೊನೆಯಲ್ಲೂ ಆ ಥರ ಒಂದು ಡಿಸೈನ್ ನೋಡ್ತೀರಾ. ಅದೆಲ್ಲ ಡಿಸೈನ್ ಮಾಡಬೇಕಂದ್ರೆ ಎಲ್ಲದಕ್ಕೂ ಬೇರೆ ಬೇರೆ ಸಾಫ್ಟ್ವೇರ್ ಬೇಕಾಗುತ್ತೆ. ಸೊ ಅದರಲ್ಲಿ ಒಂದು ಭಾಗವಾಗಿ ಈ ಸ್ಕ್ರೀನ್ ಕಾಸ್ಟಿಂಗ್ ಅನ್ನೋದು ಒಂದು ಸಾಫ್ಟ್ವೇರ್ ಬಳಸ್ತೀವಿ ಅಷ್ಟೇ. ಸೊ ಇದ್ರ ಬಗ್ಗೆ ಈ ಈ ಕಜಾಮ್ ಅನ್ನೋ ಒಂದು ಸಾಫ್ಟ್ವೇರ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವು ಒಂದು ಸಲ ಒಂದು ವಿಷಯದ ಬಗ್ಗೆ ಸಿಂಪಲ್ಲಾಗಿ ಒಂದು 2-3 ನಿಮಿಷ ರೆಕಾರ್ಡ್ ಮಾಡಿ ನೋಡಿ ಯಾವ ಥರ ಕೇಳಿಸುತ್ತೆ ಅಂತ. ನಂತರ ಎಡಿಟಿಂಗ್ ಬಗ್ಗೆ ಇನ್ನು ಬರೋ ವೀಡಿಯೋನಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಸೊ ವಿಡಿಯೋ ಎಡಿಟಿಂಗ್ ನೆಕ್ಸ್ಟ್ ಬರೋ ವೀಡಿಯೋನಲ್ಲಿ ನಿಮಗೆ ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀವಿ, ಆಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀವಿ, ನಂತರ ಮತ್ತು ಲೋಗೋ ಎಲ್ಲ ಡಿಸೈನ್ ಮಾಡೋದು ಹೇಗೆ ಆ ಥರ ಒಂದು ಸಾಫ್ಟ್ವೇರ್ಸ್ ಇದೆ. ನಾವು ಬಳಸೋ ಸಾಫ್ಟ್ವೇರ್ಸು ಇಂಕ್ಸ್ಕೇಪ್ ಅಂತ ಬಳಸ್ತೀವಿ, ಈ ಥರ ಲೋಗೋ ಎಡಿಟಿಂಗ್ ಎಲ್ಲ ಇಂಕ್ಸ್ಕೇಪ್ ಬಳಸ್ತೀವಿ. ಜೊತೆಗೆ GIMP ಅಂತ ಒಂದು ಸಾಫ್ಟ್ವೇರ್ ಬಳಸ್ತೀವಿ. ಜೊತೆಗೆ ವಿಡಿಯೋ ಎಡಿಟಿಂಗಲ್ಲಿ ಹಲವಾರು ಸಾಫ್ಟ್ವೇರ್ ಇದ್ದರೆ ಅದ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಲ್ವಾ, ಆವಾಗ ನಾನು ಹೇಳ್ತೀನಿ ನಿಮಗೆ. ಸೊ ಜೊತೆಗೆ ಅಡಾಸಿಟಿ, ಇದು ಆಡಿಯೋ ಎಡಿಟಿಂಗ್ ಅಡಾಸಿಟಿ ಅನ್ನೋ ಸಾಫ್ಟ್ವೇರ್ ಇದೆ, ಅದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೀವಿ, ಅದ್ರ ಬಗ್ಗೆ ಕಲಿಸ್ಕೊಡ್ತೀವಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇಷ್ಟಲ್ಲದೆ ನಿಮಗೇನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಇನ್ನೂ ಹಲವಾರು ಸಾಫ್ಟ್ವೇರ್ನ ನಾವು ಬರೋ ದಿನಗಳಲ್ಲಿ ಕವರ್ ಮಾಡ್ತೀವಿ, ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡಿ. ಸೊ ಪ್ಲೀಸ್, ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಸೊ ಮತ್ತೆ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ, ಅಲ್ಲಿವರೆಗೂ ನೀವು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.